ದೇಶದಲ್ಲಿ ಕೋಲಾರ ಜಿಲ್ಲೆಗೆ ಒಂದು ಹೆಸರಿದೆ ಇವತ್ತು ಇಡೀ ದೇಶದಲ್ಲಿ ಎಲ್ಲಾ ಕಡೆ ಆತ್ಮಹತ್ಯೆ ಮಾಡ್ಕೊಂತಾ ಇದ್ರೆ ನಮ್ಮ ಕೋಲಾರದಲ್ಲಿ ಒಬ್ಬ ರೈತನ ಒಂದು ಕೋಟಿ ಇದ್ರೂ ವ್ಯಾಪಾರಸ್ಥನ ಒಂದು ಕೋಟಿ ಇದ್ರೂ ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿರ್ತಲ್ಲ ಆ ಒಂದು ಸ್ವಾಭಿಮಾನ ಬದುಕ್ತಾ ಇದೀವಿ ಇಷ್ಟೆಲ್ಲ ಇದ್ಕೊಂಡು ರಾಜಕಾರಣಿಗಳು ನಮ್ಮ ಬೆಳೆ ಎಲ್ಲಿ ಬೇಯಿಸ್ಕೊಂಡು ನಾವು ಕಾಂಗ್ರೆಸ್ ಅಲ್ಲಿ ಇರ್ಬೋದು JDS ಅಲ್ಲಿ ಬಿಜೆಪಿನಲ್ಲಿ ಇರ್ತಾರೆ ಧರ್ಮಾನ ತಂದಿಟ್ಟರು ಅದರಲ್ಲಿ ನಾವು ಈಗ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ದೇಶ ಕಟ್ಟಂತ ಯುವಶಕ್ತಿನ ಬೆಳೆಸಬೇಕಾಗಿರೋದು ಆ ಯುವಶಕ್ತಿನ ಬೆಳೆಸೋದು ಬಿಟ್ಬಿಟ್ಟು ನಾವು ಕತ್ತಿ ತಲವಾರು ಗಣೇಶ ಶೂಲ ರೆಕಾರ್ಡ್ ಡ್ಯಾನ್ಸ್ ಮಾಡ್ಕೊಂಡು ದೇವ್ರ ಮುಂದೆ ಕುಳ್ಕೊಂಡಿದ್ರೆ ನಾಳೆ ದೇಶ ಕಟ್ಟಂತ ಜನ ನಾವು ಕೊಡಬಹುದು ಯುವಕನ ಕೊಡಕ್ಕೆ ಆಗ್ತೀವಿ ಇವತ್ತು ರಾಜಕಾರಣಿಗಳಿಗೆ ಬೇಕಾಗಿರೋದು ದೇಶ ಕಟ್ಟ ಯುವಕರಲ್ಲ ಧರ್ಮಕ್ಕೆ ಬಲಿಯಾದ ಯುವಕರು ಅದನ್ನ ನಾವು ಎಲ್ಲ ಧರ್ಮದಲ್ಲಿ ಮುಸ್ಲಿಂ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಎಲ್ಲ ಮುಖಂಡರು ಅರ್ಥ ಮಾಡ್ಕೊಳ್ಬೇಕು ಧರ್ಮ ಮತ್ತು ಜಾತಿನ ಹಿರಿಯರ ಹಿಡಿತದಲ್ಲಿರಬೇಕು ಯಾವುದಾದ್ರು ಈ ರೀತಿ ಫಂಕ್ಷನ್ ಆದಾಗ ಮಕ್ಕಳಿಗೆ ಕುಳಿಸಿ ಒಂದು ಮಸೀದಿಯಲ್ಲೋ ಒಂದು ದೇವಸ್ಥಾನದಲ್ಲೋ ಕುಳಿಸಿ ಧರ್ಮ ಮತ್ತು ಜಾತಿ ನಿಮ್ಮ ಕೈಗೆ ಬೇಕಾಗಿಲ್ಲ ನಮ್ಮ ಕೈಯಲ್ಲಿ ಅವ್ರು ತಲವಾರ ಹಾಕಿದ್ರು ಇವರು ಗಣೇಶ ಹಬ್ಬದಲ್ಲಿ ರೆಕಾರ್ಡ್ ಅನ್ಸಕ್ಕಂತ ವಿಶ್ವಲ್ ಹಾಕಿದ್ರು ಏನು ಇವರಿಬ್ಬರಿಗೂ ವ್ಯತ್ಯಾಸ ಬಲಿ ಹಾಕ್ತಾರೆ ಯಾರು ಮೊನ್ನೆ ತಲವಾರ ಹಾಕ್ದಲ್ಲಿ ಯಾರನ್ನ ಕಾರ್ಪೊರೇಟರ್ ಮಗನೋ ಇಲ್ಲ ನಗರಸಭೆ ಸದಸ್ಯ ಮಕ್ಕಳು ಯಾರನ್ನು ಬಂದಿದ್ರೆ ಇಲ್ಲ ಯಾರೋ ಬೀಡಿ ಕಟ್ಟನ ಮಗನು ತರಕಾರಿ ಮಾರನ ಮಗನು ನಮ್ಮಂತ ರೈತನ ಮಕ್ಕಳು ಬಂದು ಅಲ್ಲಿ ಬಲಿಯಾಗ ಗಣೇಶ ಹಬ್ಬದಲ್ಲಿ ತ್ರಿಶೂಲ ಹಿಡ್ಕೊಂಡು ಕುಣಿದವ್ರು ಯಾರು ಎಮ್ ಎಲ್ ಎ ಮಗನ್ ಕುಣಿಲ್ಲ ಎಂ ಪಿ ಮಗನ್ ಕುಣಿಲ್ಲ ಯಾರೋ ನನ್ನಂತ ತರಕಾರಿ ಮಾರನ ಮಗನು ವ್ಯವಸಾಯ ಮಾಡೋನ್ ಮಗನ್ ಕೊಡು ಯಾವ ಕಡೆ ಬಂದ್ರು ಧರ್ಮದಲ್ಲಿ ಬಡವರು ಬಲಿಯಾಗ್ತದೆ ಹೊರತು ಯಾರು ಶ್ರೀಮಂತರು ಆಗ್ತಿಲ್ಲ ಮೊದಲು ಈ ರಾಜಕಾರಣಿಗಳು ಬಾಯಿ ಬೇಯಾಕರು ಚುನಾವಣೆ ಬಂದಾಗ ಏನೋ ನಾವು ಮಾಡ್ತೀರಿ ನಿಮ್ಗೇನಾದ್ರೂ ಯೋಗ್ಯತೆ ಇದ್ರೆ ಕೋಲಾರ ನಗರನ ಅಂದಿಗೆ ಕೂಡ ಆಗಿದೆ ಅದನ್ನ ಸರಿ ಮಾಡಿ ರಿಪೇರಿ ಮಾಡ್ರಿ ನಮ್ಮ ಯುವಕರಿಗೆ ಒಂದು ಒಳ್ಳೆ ಜ್ಞಾನ ಕೊಟ್ಟು ದೇಶದ ಒಳ್ಳೆ ಉತ್ತಮ ಪ್ರಜೆಗಳಾಗಿ ಮಾಡ್ರಿ ಇಡೀ ದೇಶದಲ್ಲಿ ಮಾದರಿ ಮಾಡ್ಬೋದು ಕೋಲಾರ ಎಲ್ಲ ಧರ್ಮಗಳು ಕೋಲಾರು ಎಲ್ಲಕ್ಕೂ ತಾಳ್ಮೆ ಇದ್ದೀವಿ ಇವತ್ತು ಎಲ್ಲೋ ಒಂದು ಕಡೆ ಮೊನ್ನೆ ಒಬ್ಬ ಯಾರ ಸಿಟಿ ರವಿ ಮಾತಾಡ್ತಾನೆ ಡಿ ಸಿ ಪಾಕಿಸ್ತಾನ ನವಾಜ್ ಶರೀಫ್ ತಮ್ಮನ ಅಂತೇಳಿ ಅಲ್ಲಿ ಇನ್ನೊಬ್ಬರು ಯಾರು ಪಾಕಿಸ್ತಾನ ಮಾತಾಡ್ತಿದ್ರೆ ಅವ್ರ ಮೇಲೆ ಎಫ್ಐಆರ್ ಕೇಸ್ ಹಾಕ್ತೀರಿ ಸಿಟಿ ರವಿ ಮೇಲೆ ಯಾಕೆ ಹಾಕಿಲ್ಲ ಜಿಲ್ಲಾಡಳಿತ ಎಸ್ ಪಿ ಡಿ ಸಿ ಏನು ಕಾಂಗ್ರೆಸ್ ಅವರಲ್ಲ ಬಿಜೆಪಿ ಅವರಲ್ಲ ಅವ್ರ ಸಾರ್ವಜನಿಕ ಕೆಲಸ ಮಾಡೋರು ಒಬ್ಬ ಬಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನ ಅವನ ಜಿಲ್ಲೆಗೆ ತಂದೆ ನವಾಜ್ ಶರೀಫ್ ತಮ್ಮ ಅಂತ ಕೇಳ್ತಾನೆ ಯಾಕೆ ಅವ್ರ ಮೇಲೆ ಕೆಲಸ ಮಾಡ್ಬೇಕಾಯ್ತಲ್ಲ ಈ ರೀತಿ ಅಧಿಕಾರಿಗಳಲ್ಲೂ ಒಂದು ಗೊಂದಲ ಇದೆ ಏನು ಗೊತ್ತಾ ನಮ್ಮನ್ನೆಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾರೆ ರೇ ನಿಮ್ಗೆ ಈ ಜಿಲ್ಲೆ ಇಲ್ಲದ್ರೆ ಇನ್ನೊಂದು ಜಿಲ್ಲೆ ಆಗುತ್ತೆ ಈ ರಾಜ್ಯ ಅಲ್ಲ ಇನ್ನೊಂದು ರಾಜ್ಯ ಆಗುತ್ತೆ ದಯವಿಟ್ಟು ಹೇಳ್ತೀನಿ ಅವನು ಬಿ ಜೆ ಪಿ ಅವನೆಲ್ಲ ಮಾತಾಡಲಿ ಕಾಂಗ್ರೆಸ್ ಅನ್ನೆಲ್ಲ ಮಾತಾಡಲಿ ಧರ್ಮದ ಬಗ್ಗೆ ಅವನೇ ಅವನು ಮಾತಾಡ್ತಾನೆ ಫಸ್ಟ್ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಜೈಲು ಕಳಿಸ್ರಿ ಸಾಮಾನ್ಯ ಜನರ ಮೇಲೆ ಅದೇ ಸಾಮಾನ್ಯ ಮನುಷ್ಯ ಏನಾದರೂ ಪಾಕಿಸ್ತಾನ ಅಂದಿದ್ರೆ ಅವನು ಇನ್ನೂ ಒಳಗೆ ಒಂದು 10 ಕೇಸ್ ಬಿದ್ದಿರೋ ಅವನ ಮೇಲೆ ದಯವಿಟ್ಟು ಆಹಾರ ಮತ್ತು ಬಟ್ಟೆ ಮತ್ತು ದೇವರ ಹೆಸರಲ್ಲಿ ಇವರು ಯಾವತ್ತು ರಾಜಕಾರಣ ಮಾಡೋಕ್ಕೆ ಬಿಡ್ತಾರೋ ಅದುವರೆಗೂ ನಮ್ಮ ಕೋಲಾರ ಉದ್ಧಾರ ಆಗಲ್ಲ ಅದಕ್ಕೆ ಮೊದಲು ನಾವೇ ಎಚ್ಚೆತ್ಕೊಳ್ಳೋದು ಒಳ್ಳೆಯದು ಎಲ್ಲರೂ ಎಲ್ಲ ಜಾತಿ ಧರ್ಮದವರು ಆದಷ್ಟು ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಳ್ಳೋಣ ಇನ್ನು ಮುಂದೆ ಈ ರಾಜಕಾರಣಿಗಳಿಗೆ ಮಾತಾಡಿದಾಗ ಅಡಿಕೆಲೆ ಹಾಕೊಂಡು ಕ್ಯಾಕರಿಸಿ ಉಗಿಯಂಥ ಕೆಲಸ ನಮ್ಮಿಂದನೂ ಶುರುವಾಗಲಿ ಅಂತ ಇಲ್ಲಿ ನನಗೆ ಎರಡು ಮಾತಾಡ